ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ತುಮಕೂರಿನಲ್ಲಿ ಅಧಿಕಾರಿಗಳು ನೌಕರರಿಗೆ ಕಾರ್ಯಾಗಾರ ಏರ್ಪಾಡಾಗಿತ್ತು. ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಮನೋಭಾವವನ್ನು ನೌಕರರು ಬೆಳೆಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ಆರ್ ವಿಶಾಲ್ರವರು ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ನೌಕರರಿಗೆ ಸರ್ಕಾರಿ ಯೋಜನೆಗಳ ಅನುಷ್ಠಾನ ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಯಾವುದೇ ಒತ್ತಡ ಹಾಗೂ ಹಸ್ತಪಕ್ಷವಿಲ್ಲದೆ ಶೇಕಡಾ 98% ಕೆಲಸಗಳನ್ನು ನೌಕರರು ಮಾಡಬಹುದಾಗಿದೆ. ಶೇಕಡಾ 2% ಒತ್ತಡ ಇದ್ದೇ ಇರುತ್ತದೆ. ಆದರೆ ನೌಕರರು ಒತ್ತಡ ಜಾಸ್ತಿ ಇದೆ ಎಂದು ಹೇಳುವ ಮೂಲಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಹಿಂದೇಟು ಹಾಕುತ್ತಾರೆಂದು ಹೇಳಿದರು. ಅಧಿಕಾರಿಗಳು ಹಾಗೂ ನೌಕರರು ಸಾರ್ವಜನಿಕರ ಹಿತಾಸಕ್ತಿ ಹೊಂದಿ ಕರ್ತವ್ಯ ನಿರ್ವಹಿಸಬೇಕಿದೆ. ತಮ್ಮ ಲೇಖನಿ ಮೂಲಕ ಶಕ್ತಿ ಪ್ರದರ್ಶಿಸಬೇಕಿದೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ನೌಕರರು ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದರೆ ಸಾರ್ವಜನಿಕರೇ ನಿಮ್ಮ ದಕ್ಷತೆಯನ್ನ ಮೆಚ್ಚುತ್ತಾರೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಒಬ್ಬ ಮುಖಂಡ ಬಹಳ ಗಲಾಟೆ ಮಾಡ್ತಿದ್ದ, ಗಲಾಟೆ ಮಾಡಿಬಿಟ್ಟು ಹಾಗೆ ಹೀಗೆ ಅಂತ ತಲೆ ಕೆಟ್ಬಿಟ್ಟು ಹೊರಗಾಕ್ಬಿಡ್ತೇನೆ ನೋಡಪ್ಪ, ನಿಮಗೆ ಹೊಡಿಬಿಡ್ತೇನೆ ನೋಡ ಅಂತ ಹೇಳಿದ್ರು. ಅದು ಗಲಾಟೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ದೊಡ್ಡ ಸಾಹೇಬರು ಸುಮ್ಮನೆನೋ ಅಂದ್ರೆ ಇಬ್ಬರಿಗೂ ಸುಮ್ಮನೆ ಅವ್ರಿಗೆ ಹೊರಗೆ ಕಳಿಸ್ತಾರೆ. ದೆನ್ ಕೂತ್ಬಿಟ್ಟು ಒಂದು ಗ್ಲಾಸ್ ಚಹಾ ಕುಡಿಸ್ತು, ಚಹಾ ಕುಡಿಸ್ ಹೇಳಿದ್ರು, ನಿನ್ ಶಕ್ತಿ ಇದ್ರಲ್ಲಿದೆ, ಏನು ಮಾಡ್ತಿ ಇದರಿಂದ ತೋರಿಸು, ಬೇರೆದೆಲ್ಲ ಆಮೇಲೆ, ಆದ್ರೆ ಅದನ್ನ ಅಧಿಕಾರಿ ಶಕ್ತಿ ಇದೊಳಗಿದೆ, ಯಾರಿಗೆ ಏನ್ ಬೇಕಾದ್ ಹೇಳ್ಬೋದು, ಆದ್ರೆ ಆ ಚೀಟಿ ಸೈನ್ ಮಾಡಿ ಕೊಡೋವರೆಗೆ ಏನು ವ್ಯಾಲ್ಯೂ ಇಲ್ಲ. ಒಬ್ಬ ಅಧಿಕಾರಿಗೆ ಶಕ್ತಿ ಈ ಪೆನ್. ಸೊ ಅದಕ್ಕೆ ನಾನು ನಮ್ಮವ್ರಿಗೆ ಪುಷ್ ಮಾಡ್ತಾ ಇದ್ದೇನೆ, ನಿಮ್ ಫೈಲ್ಸ್ ಕೊಡಿಸಿ, ನಿಮ್ ಫೈಲ್ ಕಳಿಸಿ, ಏನಿದೆ ನೋಡಿ. ಯಾಕಾಗಿ ನಾನು ಎಷ್ಟೋ ಬೈದಿದ್ದೇನೆ, ಆದ್ರೆ ಕರೆ ಹೇಳಬೇಕು, ನಮ್ಮ ಡಿ ಸಿ ಆಫೀಸ್ ಒಳಗಿರ್ಬೋದು, ನಮ್ಮ ಎಲ್ಲಾ ಶಿರಸ್ತೆದಾರಿಸು, ನಮ್ಮ ಓಎ, ನಮ್ಮ ಎಡಿಸಿ. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಮಾತನಾಡಿ, ನೌಕರರು ಅಧಿಕಾರಿಗಳು ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಜೊತೆಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದ ಸೌಲಭ್ಯ ಕಲ್ಪಿಸಬೇಕೆಂದು ಹೇಳಿದರು. ಎಲ್ಲಿ ನಾವು ಏನೇನು ಕೆಲಸ ಮಾಡಬಹುದು, ಏನೇನು ಅನುಕೂಲಗಳು ನಮಗೆ ಆಗ್ತದೆ, ಅದರ ಬಗ್ಗೆ ಇನ್ಫಾರ್ಮೇಶನ್ ಸಾರ್ವಜನಿಕರಲ್ಲಿ ಇರಬೇಕಾಗಿರುವುದು ಬಹಳ ಪ್ರಮುಖ. ಸೊ ಈಗ ಆಫೀಷಿಯಲ್ಸ್ ಅವರದ್ದು ಕೆಲಸ ಮಾಡಬೇಕು, ಮಾಧ್ಯಮಗಳ ಮುಖಾಂತರ, ಈ ತರ ಕಾರ್ಯಕ್ರಮಗಳ ಮುಖಾಂತರ ಅವರು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ನಮ್ಮ ಸಾರ್ವಜನಿಕರು ಸಹ ಈಗ ನಾವು ಇಂಟರ್ನೆಟ್ ಏಜ್ ಅಂತ ಹೇಳ್ತಾ ಇದ್ದಾರೆ, ನೆಟ್ ಅಲ್ಲಿ ನೋಡ್ಬೋದು ಅಥವಾ ಸಾಕಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ನೋಡ್ಬೋದು ಅಥವಾ ಡಿಪಾರ್ಟ್ಮೆಂಟ್ಗೆ ಕೇಳಬೇಕು ಯಾವ ಯಾವ ನಮ್ಗೆ ಏನೇನ್ ಫೆಸಿಲಿಟೀಸ್ ಇದೆ, ನಾವು ಒಂದು ಹೆಜ್ಜೆ ಇಟ್ಟರೆ ಬಾಕಿ ನಾವು ಏನ್ ನಮ್ಗೆ ಏನ್ ಹೆಲ್ಪ್ ಸಿಗ್ತದೆ ಅಂತ ನಾವು ಸಹ ಫಲಾನುಭವಿಗಳು ಸಹ ಹೋಗಿ ಇನ್ಫಾರ್ಮೇಶನ್ ಪಡೆದು ಪ್ರತಿಯೊಂದು ಬೆನಿಫಿಟ್ ಸ್ಕೀಮ್ ಬೆನಿಫಿಟ್ ಪಡ್ಕೊಳ್ಬೇಕು ಅಂತ ಜವಾಬ್ದಾರಿನೂ ಸಹ ಸಾರ್ವಜನಿಕರಿಗೆ ಕೂಡ ಇದೆ ಅಂತ ಹೇಳಿಕೆ ನಾವು ಇಷ್ಟಪಡ್ತೇವೆ. ಮತ್ತೆ ಹೀಗೆ ಈಗ ಜಿಲ್ಲಾಡಳಿತ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ, ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದು ಮೊದಲನೇ ಬಾರಿ ಇದೇ ತರ ಇಷ್ಟೊಂದು ಫಲಾನುಭವಿಗಳು ಒಂದೇ ಕಡೆ ಒಂದು ರೂಫ್ ಕೆಳಗಡೆ ಮತ್ತು ಮಾಡ್ತಾ ಇರೋದು ಮೊದಲನೇ ಸಲ. ಜಿಲ್ಲಾಡಳಿತ ಸರ್ಕಾರ ಮೊದಲನೇ ಹೆಜ್ಜೆ ಇಟ್ಟಿದೆ, ಇನ್ನು ತಾವೆಲ್ಲರೂ ಸ್ವಂತ ಪ್ರಯತ್ನದಿಂದ ತಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಮಾಡಬೇಕು. ಫಸ್ಟ್ ಸ್ಟೆಪ್ ವಿಲ್ ಬಿ ಹೆಲ್ಪ್ಡ್ ಅಲ್ವಾ, ಫಸ್ಟ್ ಸ್ಟೆಪ್ ಸರ್ಕಾರ ಈಗ ಮಾಡಿದೆ, ತಮಗೆ ಹೆಲ್ಪ್ ಮಾಡಿದೆ, ಬಟ್ ಮುಂದೆ ತಾವೇ ಸ್ವಂತ ಪ್ರಯತ್ನದಿಂದ ತಮ್ಮ ಜೀವನದಲ್ಲಿ ಪ್ರಗತಿ ಮಾಡಬೇಕು ಅಂತ ಅದು ತಾವೆಲ್ಲರೂ ಮಾಡ್ತೇವೆ ಅಂತ ಆಶಿಸುತ್ತಾ, ಮತ್ತೆ ಈ ಒಂದು ಒಳ್ಳೆಯ ಕೆಲಸ ಮಾಡಿರುವ ಎಲ್ಲಾ ಇಲಾಖಾ ಮುಖ್ಯಸ್ಥರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪದಾನುಮತಿ ನೇಮಕಾತಿ ಪತ್ರ, ಅನುಕಂಪದ ಆಧಾರದ ಮೇಲೆ ಉದ್ಯೋಗ, ಡಿ ದರ್ಜೆ ನೌಕರರಿಗೆ ಎಸ್ಟಿಎ ಆಗಿ ಬಡ್ತಿ ಸೇರಿದಂತೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಜಿಲ್ಲಾಧಿಕಾರಿ ಡಾ ವಿಶಾಲ್ರವರು ವಿತರಿಸಿದರು. ಕಂದಾಯ ಇಲಾಖೆಗೆ 4 ಹೊಸ ವಾಹನಗಳು ಮತ್ತು ಆರೋಗ್ಯ ಇಲಾಖೆಗೆ 2 ಹೊಸ ವಾಹನಗಳನ್ನು ಇದೇ ಸಂದರ್ಭದಲ್ಲಿ ವಿತರಿಸಲಾಯಿತು. ಹೆಚ್ಚುವರಿ ಜಿಲ್ಲಾಧಿಕಾರಿ ಸೋಮಶೇಖರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಪರಮೇಶ್ವರಪ್ಪ, ಡಿಡಿಪಿಐ ಮಂಜುನಾಥ್, ಆಹಾರ ಇಲಾಖೆ ಉಪನಿರ್ದೇಶಕ ರಾಮೇಶ್ವರಪ್ಪ, ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ, ಡಿಎಚ್ ಓರಂಗಸ್ವಾಮಿ, ಜಿಲ್ಲಾಸ್ಪತ್ರೆ ಸರ್ಜನ್ ಡಾ ವೀರಭದ್ರಯ್ಯ, ಸಮಾಜ ಇಲಾಖೆ ಕಲ್ಯಾಣ ಜಂಟಿ ನಿರ್ದೇಶಕ ದೇವರಾಜ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳನ್ನು ಗೌರವಿಸಲಾಯಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಟಿಕೆಟ್ ತಪ್ಪಿಸಿ ಅನ್ಯಾಯ ಮಾಡಲಾಯಿತು, ಆದರೆ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಎಂದು ತುಮಕೂರಿನಲ್ಲಿ ಹಲನೂರು ಲೇಪಾಕ್ಷಿ ತಿಳಿಸಿದರು.
ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಟಿಕೆಟ್ ತಪ್ಪಿಸಿ ನನಗೆ ಅನ್ಯಾಯ ಮಾಡಲಾಗಿದೆ. ಯಾವ ಕಾರಣದಿಂದ ಟಿಕೆಟ್ ತಪ್ಪಿಸಲಾಯಿತು ಎಂದು ತಿಳಿಯುತ್ತಿಲ್ಲ ಎಂದು ಟಿಕೆಟ್ ವಂಚಿತ ಅಭ್ಯರ್ಥಿ ಹಾಲನೂರು ಲೇಪಾಕ್ಷ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಂದು ವರ್ಷದಿಂದ ನಾನು ಕ್ಷೇತ್ರದಲ್ಲಿ ಸಂಚರಿಸಿ ಶಿಕ್ಷಕ ಮತದಾರರ ವಿಶ್ವಾಸ ಗಳಿಸಿದ್ದೆ. ಅದೇ ರೀತಿ ಬಿಜೆಪಿ ಪಕ್ಷ ನನಗೆ ಟಿಕೆಟ್ ನೀಡಿತು. ಆದರೆ ಅಂತಿಮವಾಗಿ ನನ್ನನ್ನು ಕಣದಿಂದ ಹಿಂದೆ ಸರಿಸಿ ವೈಎ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ನೀಡಲಾಯಿತು. ಇದರಿಂದ ಬೇಸರಗೊಂಡು ಕಣ್ಣೀರು ಹಾಕಿದೆ ಎಂದು ಹೇಳಿದರು. ಯಾರ್ಯಾರು ನನಗೆ ಟಿಕೆಟ್ ತಪ್ಪಿಸಲು ಕಾರಣರಾಗಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ತೀರ್ಮಾನದಂತೆ ನಾನು ಕಣದಿಂದ ಹಿಂದೆ ಸರಿದೆ. ನಾನು ಕಣದಲ್ಲಿ ಎದ್ದಿದ್ದರೆ ನನ್ನ ಗೆಲುವು ನಿಶ್ಚಿತವಾಗಿತ್ತು ಎಂದು ತಿಳಿಸಿದರು. ಆದರೆ ಒಂದಂತೆ ಎಲ್ಲೋ ಒಂದು ಕಡೆ ನನಗೆ ಅನ್ಯಾಯ ಆಯಿತು ಅನ್ನೋದು ಮಾತ್ರ ಮನಸ್ಸಿಗೆ ನೋವಿದೆ, ಇಲ್ಲ ಅಂತ ಹೇಳೋದು. ಯಾಕೆಂದರೆ ನಾನು ಒಂದು ವರ್ಷದಿಂದ ಮಾಡಿದಂಥ ಒಂದು ಶ್ರಮಕ್ಕೆ ಫಲ ಸಿಗಲಿಲ್ಲ ಅನ್ನೋ ನೋವು ಮಾತ್ರ ನನಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ರಾಜ್ಯಾಧ್ಯಕ್ಷರಂತ ಯಡಿಯೂರಪ್ಪಜಿಯವರು, ಬಸವರಾಜನವರು, ಅವ್ರ ಮಾತಿಗೆ ನಾನು ಗೌರವ ಕೊಟ್ಟು ಎಂಥ ಒತ್ತಡ ಬಂದರೂ ಕೂಡ ಖಂಡಿತ ನಾನು ನಾಮಿನೇಷನ್ ಫೈಲ್ ಮಾಡಿಲ್ಲ. ಇಲ್ಲಾಂದರೆ ನಾನು ಇಂಡಿಪೆಂಡೆಂಟಾಗಿ ಮಾಡಿದ್ದ ತುಂಬ ಒತ್ತಡ ಬಂತು ನನಗೆ. ಒತ್ತಡ ಅಂದರೆ ಅದು ಹೇಳಬಾರ್ದು. 5 ಜಿಲ್ಲೆಯಿಂದಲೂ ಕೂಡ ಸುಮಾರು 500-1,000 ಜನ ಬಂದು ಒತ್ತಡ ಹಾಕಿದ್ರು ಕೂಡ ನಾನು ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಜಿಯವರಿಗೆ ಮತ್ತು ಬಸವರಾಜನ ನಮ್ಮ ರಾಜಕೀಯ ಗುರುಗಳವರಿಗೆ ಗೌರವ ಕೊಟ್ಟು ನಾನು ನಾಮಿನೇಷನ್ ಫೈಲ್ ಮಾಡಲಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬೆಳೆದಿದ್ದರಿಂದ ತಲೆಬಾಗಿ ನಾನು ಇವತ್ತು ನಾನು ಕಣದಿಂದ ಹಿಂದೆ ಸರಿದ್ದೀನಿ ಹೇಳಿ ಹೋದ ನನ್ನ ಮಾತನ್ನು. ಒಂದು ಕಡೆ ಹೇಳ್ತೀರಿ ಟಿಕೆಟ್ ಏನಕ್ಕೆ ತಪ್ಪು ನನಗೆ ಗೊತ್ತಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಕೆಲ ಕಾರಣಗಳಿಂದ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬದಲಾವಣೆಯಾಗಿದೆ. ಇದು ವರಿಷ್ಠರ ತೀರ್ಮಾನವೂ ಹೌದು. ಈಗ ಅಧಿಕೃತ ಅಭ್ಯರ್ಥಿ ನಾರಾಯಣಸ್ವಾಮಿ ಗೆಲುವಿಗೆ ಒಗ್ಗಟ್ಟಿನಿಂದ ಶ್ರಮಿಸುತ್ತಿದ್ದೇವೆ ಎಂದರು. ಬಿಜೆಪಿ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಒಗ್ಗಟ್ಟಿನ ಇವತ್ತು ನಾರಾಯಣಸ್ವಾಮಿ ಅವರಿಗೆ ಪೂರ್ಣ ಸಹಕಾರ ಕೊಡ್ತಿದ್ದೀವಿ. ಈ ವಿಚಾರನ ಯಾರು ಅನಿತಾ ಭಾವಿಸಿದಂತೆ ಮತದಾರ ಉಪಾಧ್ಯಾಯರು, ಉಪಾಧ್ಯಾಯರು ಮಾತ್ರ ಮತದಾರ ಉಪಾಧ್ಯಾಯರು, ಪ್ರೊಫೆಸರ್ಸ್ಗಳು, ಲೆಕ್ಚರರ್ಸ್ಗಳು ಎಲ್ಲರೂ ಕೂಡ ನನಗೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಾಜಿ MLC ಆಗಿದ್ದಂಥ ಶಿಕ್ಷಕ ಮತದಾರರು ಯಾವುದೇ ಗೊಂದಲ ಅಪಪ್ರಚಾರಕ್ಕೆ ಕಿವಿಗೊಡಬಾರದು. ಹಾಲನೂರು ಲೇಪಾಕ್ಷಿಗೆ ಟಿಕೆಟ್ ತಪ್ಪಲು ನಾನು ಕಾರಣ ಎಂದು ಹಾಲಕರು ಆರೋಪಿಸುತ್ತಿದ್ದಾರೆ. ಈ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದರು. ಮಕ್ಕಳಲ್ಲಿ ನೈತಿಕ ಮೌಲ್ಯ ತಿಳಿಸಿ ಆದರ್ಶ ಸಮಾಜ ನಿರ್ಮಾಣ ಮಾಡುವಂತೆ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಸಲಹೆ ಮಾಡಿದ್ದಾರೆ. ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ. ಮೌಲ್ಯ ಇಲ್ಲದೆ ಇದ್ದರೆ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ. ತೃಪ್ತಿ ಎನ್ನುವುದೇ ಮನುಷ್ಯನಿಗೆ ಇಲ್ಲವಾಗಿದೆ. ಇದರ ಪರಿಣಾಮ ಭ್ರಷ್ಟಾಚಾರ ಹೆಚ್ಚುತ್ತಿದೆ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಹಿರಿಯ ಪತ್ರಕರ್ತ ಎಂಕೆ ಭಾಸ್ಕರ್ ರಾವ್ ಅವರಿಗೆ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ನೀಡುವ ಪ್ರಶಸ್ತಿ ವಿತರಿಸಿ ಮಾತನಾಡಿದರು. ಮಕ್ಕಳಿಗೆ ಮಾನವೀಯತೆ ಹೇಳಿಕೊಡಲು ಹಿರಿಯರೇ ಇಲ್ಲದಂತಾಗಿದೆ. ಶಾಲೆಗಳಲ್ಲಿ ನೀತಿಪಾಠ ಹೇಳಿಕೊಡುತ್ತಿಲ್ಲ. ಹೀಗಾದರೆ ಮಕ್ಕಳನ್ನ ಆದರ್ಶ ಪ್ರಜೆಗಳಾಗಿ ರೂಪಿಸುವುದು ಹೇಗೆ ಎಂದರು. ಯುವಜನರಿಂದ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯ. ತೃಪ್ತಿ, ಮಾನವೀಯತೆ ಎಂಬ ಎರಡು ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಆದರ್ಶ ಸಮಾಜ ನಿರ್ಮಾಣ ಸಾಧ್ಯ ಎಂದು ಸಂತೋಷ್ ಹೆಗಡೆ ಹೇಳಿದರು. ಸಂಸ್ಥೆ ಅದರ ಹೆಸರು ಸರ್ಕಾರ. ಸರ್ಕಾರದಿಂದ ಜನರಿಗೆ ಆಗುವಂತಹ ಅನ್ಯಾಯವನ್ನ ನಾವು ಕಂಡು ಯಾಕೆ ಈ ರೀತಿ ಅನ್ಯಾಯಗಳು ನಡೀತಾ ಇವೆ ಅನ್ನೋ ವಿಚಾರದಲ್ಲಿ ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆನಿಸಿದ್ದು, ವ್ಯಕ್ತಿಗಳನ್ನು ದೂರಿ ಪ್ರಯೋಜನ ಇಲ್ಲ, ಇದು ನಮ್ಮ ಸಮಾಜದ ತಪ್ಪು. ನಾವಿರುವಂತಹ ಸಮಾಜ ಇವತ್ತು ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಟ್ಟರೆ ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು.
ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಈ ಸಮಾಜ ಮುಂದುವರಿಬಹುದು ಎನ್ನುವುದನ್ನ ನಾನು ಯೋಚನೆ ಮಾಡಿದಾಗ ನನಗೆ ಬಹಳಷ್ಟು ಹೆದರಿಕೆ ಆಗಿತ್ತು ಆಗ್ತಾ ಇದೆ ಕೂಡ. ಈ ಒಂದು ಸಮಾಜವನ್ನ ಬದಲಾಯಿಸಕ್ಕೆ ಒಂದು ಪ್ರಯತ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಯಾರಿಂದ ಈ ಸಮಾಜದ ಬದಲಾವಣೆ ಆಗಬಹುದನ್ನೋ ವಿಚಾರದಲ್ಲಿ ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿತು, ನನ್ನ ವಯಸ್ಸಿನವರಿಂದ ಸಾಧ್ಯ ಇಲ್ಲ, ಯುವಕ ಯುವತಿಯರಿಂದ ಸಾಧ್ಯವಿದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಶಾಲಾ ಕಾಲೇಜುಗಳಿಗೆ ಹೋಗಕ್ಕೆ ಶುರು ಮಾಡಿದೆ. ವಿದ್ಯಾರ್ಥಿಗಳ ಜೊತೆ ನನ್ನ ಅನಿಸಿಕೆಗಳನ್ನು ಮುಂದೆ ಇಟ್ಟೆ. ನನ್ನ ಪ್ರಶಸ್ತಿ ಸ್ವೀಕರಿಸಿದ ಎಂಕೆ ಭಾಸ್ಕರರಾವ್ ಮಾತನಾಡಿ, ಮಾಧ್ಯಮ ಲೋಕ ಇಂದು ಕವಲುದಾರಿಯಾಗಿದೆ, ಸಮಾಜ ತಿದ್ದುವ ಅಂಶಗಳನ್ನು ಮಾಧ್ಯಮ ಕ್ಷೇತ್ರ ಉಳಿಸಿಕೊಳ್ಳಬೇಕಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ ಅಂತಹ ಒಂದು ಆದರ್ಶಗಳು ಪ್ರತಿ ವರ್ಷವೂ ಕಾಣಿಸಬೇಕಾಗಿತ್ತು. ಆದರೆ ಆದರ್ಶಗಳು ಎಲ್ಲೂ ನಮ್ಮಲ್ಲಿ ಭ್ರಷ್ಟಾಚಾರದ ಮೂಸೈಗೆ ಕರಗೋಗ್ತಾ ಇರುವಂತಹ ಆದರ್ಶಗಳನ್ನ ನೋಡ್ತಾ ಇರಬೇಕಿದ್ರೆ ಪತ್ರಿಕೋದ್ಯಮವಾಗಲಿ ಅಥವಾ ಮಾಧ್ಯಮದೂಪವಾಗಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ನಮ್ಮ ಪೂರ್ವ ಸೂರ್ಯರು ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ. ರಾಜಕಾರಣಿಗಳ ಜೊತೆ ಸಂಬಂಧ ಇಟ್ಟುಕೊಂಡು ಕೂಡ ಅವರೊಂದಿಗೆ ಸಂಬಂಧದಿಂದ ದೂರ ಇರೋ ಹಾಗೆ ಹೇಗೆ ಅಂತ ನೀವು ರಾಜಕಾರಣಿಗಳ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಆದರೆ ಕನೆಕ್ಷನ್ ಇಟ್ಕೋಬೇಡಿ ಅನ್ನೋಂಥ ಅನೇಕ ಪತ್ರಕರ್ತರ ಹಿರಿಯ ಮಿತ್ರರು ನಮಗೆಲ್ಲ ಮಾರ್ಗದರ್ಶನ ಮಾಡಿಕೊಂಡಿದ್ದಾರೆ. ಇವತ್ತು ನಾವೇನಾದರೂ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಒಂದು ಎರಡು ಮಾತನ್ನು ಜನರು ಒಳ್ಳೆಯದಾಗಿ ಆಡೋ ಅಂಥದ್ದಿದ್ದರೆ ನಮಗೆ ಸಿಕ್ಕಿದ ಒಂದೇ ಒಂದು ಆದರ್ಶ ಅಂದರೆ ಇದು ರಾಜಕಾರಣಿಗಳನ್ನು ಸಂಪರ್ಕದಿಂದ ದೂರ ಇರಿ, ಆದರೆ ಸಂಬಂಧ ಇಟ್ಕೊಳ್ಳಿ ಅಂತ ನಾವು ಒಂದು ಮಾತಿದ್ದೇವೆ. ಸಂಬಂಧ ಇಟ್ಕೊಳ್ಬೇಕು, ಯಾಕೆಂದರೆ ಸರಿಯೋ ತಪ್ಪೋ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವರು ಜನರನ್ನು ಪ್ರತಿನಿಧಿಸ್ತಾರೆ, ನೀವು ಅವರನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಆದರೆ ಅವರನ್ನು ಹೇಗೆ ನಾವು ಬಳಸ್ಕೊಳ್ಳೋಕೆ ಸಾಧ್ಯ, ಈ ಸೊಸೈಟಿ ಹೇಗೆ ಅವ್ರನ್ನ ಬಳಸ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನಾವಿವತ್ತು ನಿಂತಿದ್ದೇವೆ. ಇನ್ನು ಇವತ್ತು ರಿಲಯನ್ಸ್ ಇರ್ಬೋದು. ತುಮಕೂರು ವಿಶ್ವವಿದ್ಯಾಲಯ ಉಪಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ, ಸ್ಮಿತಾ ಅಚ್ಯುತನ್ ಮೊದಲಾದವರು ಭಾಗವಹಿಸಿದರು. ನಿಯಮ ಉಲ್ಲಂಘಿಸಿರುವ ತುಮಕೂರಿನ ಸಿದ್ದಿವಿನಾಯಕ ಸೇವಾ ಮಂಡಳಿಯನ್ನು ಸೂಪರ್ ಸೀಡ್ ಮಾಡುವಂತೆ ಮಂಡಳಿಯ ಹಲವು ಸದಸ್ಯರು ಒತ್ತಾಯಿಸಿದ್ದಾರೆ. ಕಳೆದ 16 ವರ್ಷಗಳಿಂದ ಸಾಮಾನ್ಯ ಸಭೆ ನಡೆಸಿದ ತುಮಕೂರಿನ ಸಿದ್ದಿವಿನಾಯಕ ಸೇವಾ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಬೇಕೆಂದು ಮಂಡಳಿಯ ಆಜೀವ ಸದಸ್ಯರೇ ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಂಡಳಿಯ ಅಜೀವ ಸದಸ್ಯ ಬಾವಿಕಟ್ಟೆ ಮಂಜುನಾಥ್ ಮಾತನಾಡಿ, ಕಳೆದ 16 ವರ್ಷಗಳಿಂದ ಸಾಮಾನ್ಯ ಸಭೆ ನಡೆಸಿದ ಮಂಡಳಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವಿರುದ್ದ ಹರಿಹಾಯ್ದರು. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಯುವಕರ ಧೋರಣೆಯನ್ನು ಮಂಡಳಿಯ ಹಲವರು ಅಜೀವ ಸದಸ್ಯರು ಕಟುವಾಗಿ ಟೀಕಿಸಿ 1,000 ರೂಪಾಯಿ ನೀಡಿ ಅಜೀವ ಸದಸ್ಯರಾಗಿದ್ದು ನಾಮಗಳನ್ನು ಈಗ ನ್ಯಾಯಾಲಯದ ಆದೇಶದಂತೆ 4,000 ರೂಪಾಯಿ ನೀಡಿ ಎಂದು ಆಗ್ರಹಿಸುತ್ತಿದ್ದಾರೆಂದು ಹೇಳಿದರು. ದಿನಾಂಕ 29/6/2018 ಜನರವಾಡಿ ಕರೆದಿದ್ದಾರೆ. ನಾವಿಲ್ಲಿ ಸದಸ್ಯರಾಗಿದ್ದೀವಿ, ಅಜೀವ ಸದಸ್ಯರಾಗಿದ್ದೀವಿ. 16 ವರ್ಷದಿಂದ ಜನರವಾಡಿನೇ ಮಾಡಿಲ್ಲ. ಆಮೇಲೆ ನಾವು ಬಂದು ಇಲ್ಲಿ ಕೇಳಿದಾಗ ನಿಮ್ಮ ಮೆಂಬರ್ಶಿಪ್ ಎಲ್ಲ ತೆಗೆದುಕೊಂಡಿದ್ದೀವಿ ಅಂತೇಳಿ ಅವ್ರಿಗೆ ಬೇಕಾದವ್ರು 95 ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಮೇಲೆ ನಾವು TRF ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ, 16 ವರ್ಷದಿಂದ ಮೆಂಬರ್ಶಿಪ್ ಮಾಡಿಲ್ಲ, ಇದು ಸೂಪರ್ ಸೈಡ್ ಮಾಡಬೇಕು ಅಂತ ಕೊಟ್ಟಿದ್ದೀವಿ. ಅವ್ರಿಗೆ ನೋಟಿಸು ಇಶ್ಯೂ ಮಾಡಿದ್ದಾರೆ. ಆ ನೋಟಿಸ್ ಪ್ರಕಾರ ಅವ್ರು 8 ಕಾಲ್ ಮಾಡಿದ್ದಾರೆ TRF. ಮುನ್ನೂರ ಸದಸ್ಯರ ಪೈಕಿ ತಮಗೆ ಬೇಕಾದ 95 ಸದಸ್ಯರಿಂದ ತಲಾ 4,000 ರೂಪಾಯಿ ಪಡೆದು ಅವರಿಗೆ ಅಜೀವ ಸದಸ್ಯತ್ವ ನೀಡಿ ಇನ್ನುಳಿದ ಎಲ್ಲರನ್ನ ವಜಾ ಮಾಡಲಾಗಿದೆ ಎಂದು ಹೇಳುತ್ತಿದ್ದಾರೆಂದು ಮತ್ತೊಬ್ಬ ಅಜೀವ ಸದಸ್ಯ HR ನಾಗೇಶ್ ಹೇಳಿದ್ದಾರೆ. ನಮ್ಮನ್ನು ಅಜೀವ ಸದಸ್ಯತ್ವದಿಂದ ವಜಾ ಮಾಡಿರುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಈ ಬಗ್ಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿರವರಿಂದ ಮಾಹಿತಿ ಪಡೆಯಲು ಕಚೇರಿಗೆ ಬೆಳಗ್ಗೆಯ ಬಂದರೂ ಸಂಜೆಯಾದರೂ ಒಬ್ಬರು ಬಾರದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ನಾಗೇಶ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. 4,000 ಮೆಂಬರ್ಶಿಪ್ ಮತ್ತೆ ದುಡ್ಡು ಕಟ್ಟಿ ನೀವು ಘನ ನ್ಯಾಯಾಲಯ ಆದೇಶ ಇದೆ ಅಂತ ಹೇಳಿದ್ರು. ಘನ ನ್ಯಾಯಾಲಯದ ಆದೇಶ ಏನು ಅಂತ ನಮ್ಗೆ ಇಲ್ಲಿವರೆಗಾಗಿ ನಾವು ಕೇಳಿದ್ರು ಕೊಟ್ಟಿಲ್ಲ. ಇಲ್ಲ ಘನ ನ್ಯಾಯಾಲಯದ ಆದೇಶ ಏನಿದೆ ಅಂತ ಇವ್ರು ಯಾವುದೇ ಒಂದು ಪೇಪರ್ಗೂ ಸಹ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾವು 4,000 ನಮಗೆ ಬಂದಲಾಯಿತು, ನಾವು ಕಟ್ಟಬೇಕಾ ಬಿಡಬೇಕಾ ಅಂತ ನಾವೇನು ಮಾಡಿದ್ರು, ಡಿಸ್ಟಿಕ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕೇಳ್ದು, ಸ್ವಾಮಿ ಇವರು 4,000 ಕಟ್ಟಿ ಅಂತ ಕೇಳ್ತಾ ಇದ್ದಾರೆ, ನಾವು ಕಟ್ಟಬೇಕಾ
ಬೇಡವಾ, ನಮಗಿದು ಗೊಂದಲ ಆಗಿದೆ, ನಮ್ಮ ಎಲ್ಲ ಸದಸ್ಯರುಗಳು ಮಾನ್ಯ ಸದಸ್ಯರುಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಆಜೀವ ಸದಸ್ಯತ್ವರು ಅವತ್ತು 1,000ಗೆ ಅಷ್ಟೇ ಬೆಲೆ ಇತ್ತು, ಇವರು ಇವತ್ತು 5,000 ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 4,000 ಹೆಚ್ಚುವರಿ ಕಟ್ಟಿದ್ರು. ನಾವು ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೆ, ನೋಡಿ ನಮಗೆ ಕೊಟ್ಟರು ಇದನ್ನ ಈ ಕಾಪಿ ಕೊಟ್ಟರು. ನೀವು 2001ರಲ್ಲಿ ಮೆಂಬರ್ ಆಗಿರೋದ್ರಿಂದ ನೀವು ಕಟ್ಟಬೇಕಾಗಿಲ್ಲ, 2003ರ ಆದೇಶದ ಮೇಲೆ ಆಗಿರೋರಿಗೆ ಅದು ಅನ್ವಯಿಸ್ತೇವೆ ಹೊರತು ನಿಮ್ಗೆ ಅನ್ವಯಿಸಲ್ಲ ಅಂದ್ರು. ಈಗ ಎಲ್ಲರೂ 2001ರಲ್ಲಿ ಅವಾಗಲೇ ಕಟ್ಟಿರೋದು, ಯಾಕೆಂದ್ರೆ ಇವರು 16 ವರ್ಷದಿಂದ ಯಾವುದೇ ಜನರಲ್ ಬಾಡಿ ಮಾಡಿಲ್ಲ, ಅದರಿಂದ ಹೆಚ್ಚುವರಿ ನಾವು ಕಟ್ಟಕ್ ಬರಲ್ಲ ಅಂತ ನಾವ್ಯಾರು ಕಟ್ಟಿಲ್ಲ. ಇವರು ಬಲವಂತವಾಗಿ ಕೆಲವರ ಹತ್ರ ನೀನ್ ಕಟ್ಟು ಅಂತ ಅವ್ರಿಗೆ ಬೇಕಾದವ್ರಿಗೆ 4,000 ರೂಪಾಯಿನ ಕಟ್ಸ್ಕೊಂಡಿದ್ದಾರೆ. ಈಗ ಅಷ್ಟು ಜನ ಮಾತ್ರ ಒಂದು 99 ಜನ ಮಾತ್ರ ಉಳಿಸ್ಕೊಂಡಿದ್ದಾರೆ. ಇನ್ನೇನು ಇದ್ರು ನಮ್ಮ ಹಳೆ 1,000 ಕೊಟ್ಟವ್ರು 2001ನೇ ಇಸ್ವಿಲಿ ಅಷ್ಟೋ ಜನನ 290-300 ಜನನ ನಾವು ವಜಾ ಮಾಡಿದೀವಿ ಅಂತ ಹೇಳ್ತಾರೆ. ಅಜೀವ ಸದಸ್ಯರನ್ನ ವಜಾ ಮಾಡಿರುವ ಬಗ್ಗೆ ನ್ಯಾಯಾಲಯದಿಂದ ಯಾವುದೇ ಆದೇಶವಿಲ್ಲದಿದ್ದರೂ ಇವರೇ ಸ್ವಯಂ ತೀರ್ಮಾನ ತೆಗೆದುಕೊಂಡಿದ್ದಾರೆಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಂಡರು. ಮಂಡಳಿಯ ಅಜೀವ ಸದಸ್ಯರುಗಳಾದ ಮೋಹನ್ ಕುಮಾರ್ ಪಾಟೀಲ್, ಶಿವಶಂಕರ್, ಜಗಜ್ಯೋತಿ ಸಿದ್ದರಾಮಯ್ಯ, ಚಿಕ್ಕಣ್ಣ, ಮಹೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಮಂಡಳಿಯ ಆಡಳಿತ ವೈಖರಿಯನ್ನ ಟೀಕಿಸಿದರು. ನೂತನ ಸಚಿವರಾದ ಎಸ್ಆರ್ ಶ್ರೀನಿವಾಸ್ ಅವರನ್ನು ತುಮಕೂರಿನಲ್ಲಿ ಬೆಂಬಲಿಗರು ಅಭಿನಂದಿಸಿ ಸಂಭ್ರಮಿಸಿದರು. ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದ ನಂತರ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತುಮಕೂರಿಗೆ ಆಗಮಿಸಿದಾಗ ಬೆಂಬಲಿಗರು ಆತ್ಮೀಯ ಸ್ವಾಗತ ಕೋರಿ ಅಭಿನಂದಿಸಿದರು. ಗುಬ್ಬಿ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ ಪ್ರತಿ ಬಾರಿಯೂ ಗೆದ್ದು ಸೋಲಿಲ್ಲದ ಸರ್ದಾರ ಎನಿಸಿಕೊಂಡಿರುವ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನದ ಗೌರವ ದೊರಕಿದೆ. ಸತತ 4 ಬಾರಿ ಗೆದ್ದು ದಾಖಲೆ ಮೂಡಿರುವ ಶ್ರೀನಿವಾಸ್ ರವರ ಹಿರಿತನ ರಾಜಕೀಯ ಅನುಭವದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಅವರಿಗೆ ದೊರಕಿದೆ. ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ರಾತ್ರಿ ತುಮಕೂರಿಗೆ ಆಗಮಿಸಿದ ಶ್ರೀನಿವಾಸ್ ಅವರನ್ನ ಬೆಂಬಲಿಗರು ಸಂಭ್ರಮದಿಂದ ಸ್ವಾಗತಿಸಿದರು. ಬಟವಾಡಿ ವೃತ್ತದಿಂದ ನಗರ ಪಾಲಿಕೆ ಮಾಜಿ ಮೇಯರ್ ಹಾಲಿ ಸದಸ್ಯ ರವಿಕುಮಾರ್ ನೇತೃತ್ವದಲ್ಲಿ ಬೆಂಬಲಿಗರು ಸ್ವಾಗತ ಕೋರಿದರು. ನೂತನ ಸಚಿವರಿಗೆ ಸಿಹಿ ತಿನಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಬಾರಿ ಜಿಲ್ಲೆಗೆ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಇಬ್ಬರು ಕ್ಯಾಬಿನೆಟ್ ಸಚಿವ ಸ್ಥಾನದ ಅವಕಾಶ ದೊರಕಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಜಿಲ್ಲೆಗೆ ದೊಡ್ಡ ಸ್ಥಾನಮಾನ ದೊರಕಿಸಿಕೊಟ್ಟಿದ್ದಾರೆ. ಜೊತೆಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಪಾವಗಡ ಶಾಸಕ ವೆಂಕಟರಮಣಪ್ಪ ಸಚಿವರಾಗಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕುಣಿಗಲ್ನಲ್ಲಿ ಗ್ರಾಮೀಣ ಅಂಚೆ ನೌಕರರು ಪ್ರತಿಭಟನೆ ನಡೆಸಿದರು. 7ನೇ ವೇತನ ಆಯೋಗ ಜಾರಿಗೊಳಿಸುವುದು ಸೇರಿದಂತೆ ತಮ್ಮ ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮೀಣ ಅಂಚೆ ನೌಕರರ ವಿವಿಧ ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಬುಧವಾರ ಪ್ರತಿಭಟನಾ ಮೆರವಣಿಗೆ ಸಭೆ ನಡೆಸಿ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಣಿಗಲ್ ಪಟ್ಟಣದ ಪುರಸಭೆ ಬಸ್ ನಿಲ್ದಾಣದ ಬಳಿಯ ಅಂಚೆ ಕಚೇರಿ ಬಳಿ ಸಂಘಟಿತರಾದ ಗ್ರಾಮೀಣ ಅಂಚೆ ನೌಕರರ ವಿವಿಧ ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಪ್ರಧಾನಮಂತ್ರಿ ಕೇಂದ್ರ ಹಣಕಾಸು ಸಚಿವರ ವಿರುದ್ದ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಸಭೆಯಲ್ಲಿ ಮುಖಂಡ ಮಹೇಶ್ ಮಾತನಾಡಿ, 7ನೇ ವೇತನ ಆಯೋಗ ಜಾರಿಯಾಗಿ 27 ತಿಂಗಳು ಕಳೆಯುತ್ತಿದೆ. ಗ್ರಾಮೀಣ ಅಂಚೆ ನೌಕರರ ಹಲವಾರು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಮಾನ್ಯ ಮಾಡದೆ ವಿಳಂಬ ಮಾಡುತ್ತಿರುವುದರಿಂದ ಗ್ರಾಮೀಣ ಅಂಚೆ ನೌಕರರು ಪರದಾಡುವಂತಾಗಿದೆ. ಕನಿಷ್ಠ ಸಂಬಳ, ಗರಿಷ್ಠ ಸೇವೆ ನೀಡುವ ಮೂಲಕ ದಿನಕ್ಕೆ 14 ಗಂಟೆ ಕೆಲಸ ಮಾಡುವ ಗ್ರಾಮೀಣ ಅಂಚೆ ನೌಕರರನ್ನು ಕೇಂದ್ರ ಸರ್ಕಾರ ಕಡೆಗಣಿಸುತ್ತಿರುವ ಜೊತೆಯಲ್ಲಿ ನೌಕರರ ಯಾವುದೇ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಕೇವಲ ಮಾತುಕತೆಯಲ್ಲಿ ಕಾಲ ಕಳೆಯುತ್ತಾ ನೌಕರರ ಸಹನೆ ಪ್ರಶ್ನಿಸುತ್ತಿದೆ. ಕಳೆದ 16 ದಿನದಿಂದ ನೌಕರರು ಪ್ರತಿಭಟನೆಯಲ್ಲಿ ತೊಡಗಿದ್ದು ಕೇಂದ್ರ ಸರ್ಕಾರ ನೌಕರರ ಮನವಿಗೆ ಸ್ಪಂದಿಸುವ ಬದಲು ಕರ್ತವ್ಯಕ್ಕೆ ಮರಳಿ ನಂತರ ಈಡೇರಿಸುತ್ತೇವೆ ಎಂದು ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದರು. ನಮ್ಮ ಅಂಚೆ ಇಲಾಖೆಯಲ್ಲಿ 150 ವರ್ಷಗಳ ಇತಿಹಾಸ ಇರುವಂತಹ ಒಂದು ಇಲಾಖೆ ಹಾಗೂ ಒಂದು ನಿಯತ್ತಿನಿಂದ ದುಡಿಯುವ ವರ್ಗ ಅಂತಕ್ಕಂಥ ಒಂದು ಪದದಿಂದ ಇದುವರೆಗೂ ಯಾವ ವ್ಯಕ್ತಿಯಿಂದಲೂ ಸಹ ಇಲ್ಲ ಅಂಚೆ ಇಲಾಖೆ ಒಂದು ಲಂಚಕೋರ ಇಲಾಖೆ ಅಂತ ಪದವನ್ನ ತೆಗೆದುಕೊಳ್ಳದೆ ನಿಯತ್ತಿನಿಂದ ದುಡಿತಕ್ಕಂಥ ಒಂದು ಇಲಾಖೆ
ಈ ಇಲಾಖೆಯಲ್ಲಿ ಇಲಾಖೆ ಹಾಗೂ ಇಲಾಖೇತರ ನೌಕರ ಎಂಬ ಎರಡು ವರ್ಗಗಳಾಗಿ 150 ವರ್ಷಗಳಿಂದಲೂ ಈ ಒಂದು ಇಲಾಖೆ ದೋಚಿಕೊಳ್ತಾ ಗ್ರಾಮೀಣ ಅಂಚೆ ನೌಕರರನ್ನ ಯಾವುದೇ ರೀತಿಯಲ್ಲೂ ಈ ಇಲಾಖೆಯಲ್ಲಿ ದುಡಿತಕ್ಕಂತ ನೌಕರ ಅಂತ ಪರಿಗಣಿಸದೆ ದುಡಿಯುವ ವರ್ಗವನ್ನ ಕೈಕಟ್ಟಿ ಮುಖಂಡರಾದ ಪ್ರಭುಸ್ವಾಮಿ, ಲಕ್ಷ್ಮೀಕಾಂತ್, ಶ್ರೀಕಾಂತ್, ಸತ್ಯನಾರಾಯಣ್, ಶನಿಸ್ವಾಮಿ, ವೆಂಕಟೇಶ್ ಇತರರು ಇದ್ದರು. ಪಾವಗಡ ಶಾಸಕ ವೆಂಕಟರಮಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದಕ್ಕೆ ಮಧುಗಿರಿಯಲ್ಲಿ ಬೋವಿ ಜನಾಂಗದ ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು. ಬೋವಿ ಜನಾಂಗದ ಮುಖಂಡ ಪಾವಗಡ ಶಾಸಕ ವೆಂಕಟರಮಣಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ದೊರಕಿರುವುದಕ್ಕೆ ಮಧುಗಿರಿ ಪಟ್ಟಣದ ಡೂಮ್ಲೈಟ್ ಸರ್ಕಲ್ನಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬೋವಿ ಸಮಾಜಕ್ಕೆ ಆದ್ಯತೆ ನೀಡಲಾಗಿದೆ. ಬರದ ನಾಡಿದ ಪಾವಗಡ ತಾಲೂಕಿಗೆ ಪ್ರಾತಿನಿಧ್ಯ ನೀಡಿ ಶಾಸಕ ವೆಂಕಟರಮಣಪ್ಪ ಅವರನ್ನ ಮಂತ್ರಿ ಮಾಡಿರುವುದು ಸಂತಸದ ವಿಚಾರ. ಇದಕ್ಕೆ ಕಾರಣರಾದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜನಾಂಗದ ಮುಖಂಡರು ಅಭಿನಂದನೆ ಸಲ್ಲಿಸಿದರು. ಸಚಿವ ಸಂಪುಟ ಏನು ಇದಾಯಿತು ಇವತ್ತು, ಇವತ್ತು ನಮ್ಮ ಸಮಾಜಕ್ಕೆ, ಭವಿ ಸಮಾಜಕ್ಕೆ ಮತ್ತು ನಮ್ಮ ಡಿಸ್ಟ್ರಿಕ್ಗೆ ವೆಂಕಟಪ್ಪರನ್ನು ಸಚಿವರಾಗಿ ಮಾಡಿರೋದಕ್ಕೆ ನಾವು ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನು ನಾವು ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಸಮಾಜ ಯಾವತ್ತೂ ಕಾಂಗ್ರೆಸ್ ಪರವಾಗಿರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪುರಸಭೆ ಮಾಜಿ ಅಧ್ಯಕ್ಷ ಎಂವಿ ಗೋವಿಂದರಾಜು, ಧನ್ಪಾಲ್ ಶೆಟ್ಟಿ, ತಿಮ್ಮರಾಜು, ಮೂರ್ತಿ ನಾರಾಯಣ್ ಇತರರು ಇದ್ದರು. ಶಾಸಕ ಡಾ ಸುಧಾಕರ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಡಾ ಕೆ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾದ ಬಳಿಕ ಡಾ ಕೆ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ದೊರೆಯುವ ನಿರೀಕ್ಷೆ ಕ್ಷೇತ್ರದ ಜನರಲ್ಲಿ ಮೂಡಿತು. ಸಂಭಾವ್ಯ ಸಚಿವರ ಪಟ್ಟಿಯಲ್ಲೂ ಕೂಡ ಅವರ ಹೆಸರು ಕೇಳಿಬರುತ್ತಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿರುವುದರಿಂದ ಸ್ಥಳೀಯ ನಾಯಕರು ಹೈಕಮಾಂಡ್ ವಿರುದ್ದ ಚಿಕ್ಕಬಳ್ಳಾಪುರದಲ್ಲಿ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದರು. ಈಗ ಎರಡನೇ ಬಾರಿಗೆ ಶಾಸಕರಾಗಿ ಡಾ ಸುಧಾಕರ್ ಲಾಲ್ ಆಯ್ಕೆಯಾದ ನಂತರ ಸಚಿವ ಸ್ಥಾನ ದೊರೆತು ಹೆಚ್ಚಿನ ಅಭಿವೃದ್ದಿ ಸಾಧ್ಯವಿತ್ತು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮರಳುಕುಂಟೆ ಕೃಷ್ಣಮೂರ್ತಿ ಹೇಳಿದರು. ಲೋಕಸಭಾ ಸದಸ್ಯರಾದ ವೀರಪ್ಪ ಮೊಯ್ಲಿ ಅವರ ಕುತಂತ್ರದಿಂದಲೂ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕ್ಷೇತ್ರದ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮುಂದಿನ ದಿನಗಳಲ್ಲಿ ನಾವು ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ರಾಜ್ಯದ ನಾಯಕರಿಗೆ ಎಚ್ಚರಿಕೆ ನೀಡಿದರು. ನಮ್ಮೆಲ್ಲ ಹಿರಿಯ ಮುಖಂಡ ಕಾರ್ಯಕರ್ತರ ಬೇಡಿಕೆ, ನಮ್ಮ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡೋವರೆಗೂ ನಾವು ಇದೇ ರೀತಿ ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ತಾಲೂಕು ಪಂಚಾಯತಿ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಸದಸ್ಯರು ಮೊನ್ನೆ ನಮ್ಮ ನಗರಸಭಾ ಸದಸ್ಯರೆಲ್ಲ ಮುಖಂಡರು ಇವತ್ತು ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದ್ದೀವಿ. ಆದ್ದರಿಂದ ರಾಜೀನಾಮೆ ಕೊಡೋದ್ರ ಜೊತೆಗೆ ಒಂದು ಎರಡು ದಿನದಲ್ಲಿ ಶುಕ್ರವಾರ ಅಥವಾ ಶನಿವಾರ ನಾವೆಲ್ಲ ಮಾತಾಡಿಕೊಂಡು ಕೆಪಿಸಿಸಿ ಕಚೇರಿ ಮುಂದೆ ಸುಮಾರು 1000 ಜನರು ನಾವು ದಲ್ಲಿ ಮಾಡತಕ್ಕಂಥ ಕೆಲಸವನ್ನು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಗೆ ರಸ್ತೆಗಿಳಿದ ಕಾರಣ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್, ತಾಲೂಕು ಪಂಚಾಯಿತಿ ಸದಸ್ಯರು ಸತೀಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಾಮಸ್ವಾಮಿ, ಗಂಗಾಧರ್, ನಗರಸಭೆ ಸದಸ್ಯರು, ಹೆಚ್ಚಿನ ಕಾರ್ಯಕರ್ತರು ಭಾಗವಹಿಸಿದರು. ಈ ತಿಂಗಳ 10ರಂದು ಕೊರಟಗೆರೆಯಲ್ಲಿ ಪೀಪಲ್ ಟ್ರೀ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಗಿದೆ. ಬೆಂಗಳೂರಿನ ಪೀಪಲ್ ಟ್ರೀ ಆಸ್ಪತ್ರೆ ಹಾಗೂ ದಾನ್ ಫೌಂಡೇಶನ್, ಕೊರಟಗೆರೆಯ ಕಟ್ಟೆ ಗಣಪತಿ ಮಹಿಳಾ ಕಳಂಜಿಯಂ ಸಂಸ್ಥೆ ಆಶ್ರಯದಲ್ಲಿ ಈ ತಿಂಗಳ 10ರಂದು ಕೊರಟಗೆರೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಪೀಪಲ್ ಟ್ರೀ ಆಸ್ಪತ್ರೆಯ ಮ್ಯಾನೇಜರ್ ಸಂತೋಷ್ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿದರು. ಕೊರಟಗೆರೆಯ ಕಾಳಿದಾಸ ಪ್ರೌಢಶಾಲೆಯಲ್ಲಿ ಶಿಬಿರ ಆಯೋಜಿಸಲಾಗಿದೆ ಎಂದರು.
ಕೀಳುಮೂಳೆ, ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್, ಸ್ತ್ರೀರೋಗ, ಕಣ್ಣಿನ ಪರೀಕ್ಷೆ ಮತ್ತಿತರೆ ರೋಗಗಳನ್ನು ತಜ್ಞ ವೈದ್ಯರು ತಪಾಸಣೆ ಮಾಡುವರು ಎಂದರು. ಅಗತ್ಯವಿರುವವರು ಈ ತಿಂಗಳ 10ರಂದು ಬೆಳಗ್ಗೆ 10 ಗಂಟೆಯಿಂದ ಶಿಬಿರದಲ್ಲಿ ಪಾಲ್ಗೊಳ್ಳಲು ಕೋರಿದರು. ವ್ಯವಸ್ಥಾಪಕ ಮಂಜುಳಾ ದೇವಿ, ಡ್ಯಾನ್ ಫೌಂಡೇಶನ್ ಉಮೇಶ್, ಶ್ರೀನಿವಾಸ್ ಹಾಜರಿದ್ದರು. ಹೊಸದಾಗಿ ಬಂದ್ರೆ ಅಕಸ್ಮಾತ್ ಅಡುಗೆ ಓಕೆ, ಹೊಸದ ಹೊಸದಾಗಿ ಆದ್ರೆ ಇಂಥದೇ ಕಾರ್ಡು, ಬಿಪಿಎಲ್ ಕಾರ್ಡು, ಆಧಾರ್ ಕಾರ್ಡ್ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಫಸ್ಟ್ ಬಂದು ಇಲ್ಲಿ ತೋರಿಸಿದಾಗ ಇನ್ ಕೇಸ್ ಅವರಿಗೆ ಹೆಚ್ಚಿನ ತಪಾಸಣೆಗೆ ಬೆಂಗಳೂರಿಗೆ ಬರಬೇಕಿತ್ತು ಅಂತಂದ್ರೆ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಸೊ ಅವ್ರು ನಾವು ಸುಮ್ಮನೆ ರೆಗ್ಯುಲರ್ ಆಗಿ ನೋಡಿದರೆ ಮಿನಿಮಮ್ 400-500 ರೂಪಾಯಿ ಸ್ಪೆಂಡ್ ಮಾಡೋದಿರುತ್ತೆ, ಅದನ್ನ ನಾವು ದಾನ್ ಫೌಂಡೇಶನ್ ನಿಂದ ಕ್ಯಾಂಪ್ ಮಾಡೋದು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆ ಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.